ಪ್ಯಾನ್ ಇಂಡಿಯಾದಲ್ಲಿ ಇವಾಗ ಬರೋ ಸಿನಿಮಾದಲ್ಲಿ ಇವನ್ ತರ ಒಬ್ಬ ಕಪ್ ಹೀರೋನ ನೆನೆಸ್ಕೊಂಡ್ ನೋಡಿ, ನಗು ಬರುತ್ತೆ. ಕಪ್ಪು ಅಂದ್ರೆ ಕೇವಲ ಇಲ್ಲ ನಿಂಗೆ, ಸಿನಿಮಾದಲ್ಲಿ ಹೀರೋ ಅಂದ್ರೆ ಬೆಳುತ್ತಾನೆ ಇರ್ಬೇಕು. ಕನ್ನಡ ಸಿನಿಮಾದಲ್ಲಿ ಮೊದಲನೇ ಕಪ್ಪು ಹೀರೋ ನೀವದರ ಸಾರಥ್ಯ ವಹಿಸುತ್ತಿರುವ ಪಾಂಡ್ಯ ಸಿನಿಮಾದ ಡೈರೆಕ್ಟರ್. ಐ ಎಂ ರೇಡಾಸನ್, ಕನ್ನಡ ಫಿಲ್ಮ್ ಡೈರೆಕ್ಟರ್. ನಾನು ಸತ್ಯಜಿತ್ ರೇ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದಿನ ಅವ್ರು ನನ್ನ ಕರೆದು, ಅರೆ ಸಾಲ ಮುಜ್ಕೋ ಲಗರಾಯ್ತು ಏಕ್ದಮ್ ತಯಾರು ಹೋಗಿ ಅಜಾವ್ ಮೂವಿ ಕರು ಅಂತ ಆಶೀರ್ವಾದ ಮಾಡಿ ನನ್ನ ಸಿನಿಮಾ ಮಾಡೋಕೆ ಕಳ್ಸ್ಕೊಟ್ಬಿಟ್ರು. ಸಿನಿಮಾ ಮುಗಿದ ಮೇಲೆ ನಮ್ ಥಿಯೇಟರ್ ಅಲ್ಲಿ ಕಿಲ್ಟಿ ಸ್ಟೂಟ್ ಕಟೌಟ್ ಪಕ್ಕದಲ್ಲಿ ನನ್ನ ದೊಡ್ಡ ಕಟೌಟ್ ಹಾಕ್ಸಿ ಇಡೀ ಊರ್ ಊರಲ್ಲೇ ಹಬ್ಬ ಮಾಡ್ಸೋಣ. ಓಕೆ, ರೋಲ್ ಕ್ಯಾಮರಾ ಆಕ್ಷನ್ ಅಂತ ಹೇಳ್ಬೇಕು ಮಗ, ರೋಲ್ ಕ್ಯಾಮರಾ ಆಕ್ಷನ್. ಅಂದ ಮ್ಯಾಗ ಸುಡೋದ್ ಶುರು ಮಾಡದ. ಕಟ್ 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 ಕಟ್. ವಿಲ್ಲನಿಗೆ ವಿಲ್ಲನ್, ವಿಲ್ಲಾದಿ ವಿಲ್ಲನ್ ಯಾವಾಗ್ಲೂ ಇರ್ತಾನೆ. ಇದಾನೆ ಅವನ ಬಲ, ಅಧಿಕಾರ, ಅಹಂಕಾರ ಎಲ್ಲಾನು. ಊರಿಗ ನಾಲ್ಕು ದಿಕ್ಕನಂತೆ ಇರೋ ಆ ನಾಲ್ಕು ಮೃಗಗಳೇ. ಆ ನಾಲ್ಕು ಮೃಗಗಳು ಸಾಯ್ಬೇಕು, ಮುಖ್ಯವಾಗಿ ಆ ಮೈಸೂರಿನವನು. ಸಿನಿಮಾ ತೆಗೆ ಅಣ್ಣ, ಯಾರಾದ್ರೂ ಒಳ್ಳೆಯವ್ರ ಬಗ್ಗೆ ಸಿನಿಮಾ ತೆಗೆಯದಲ್ವಾ? ಇದೇ ಜಾಗದಾಗೆ ಸುತ್ತಿ ಸುತ್ತಿ ಏನೋ ಗಾಂಧಿ ಲೆಕ್ಕದಾಗ ತೆಗಿತಾ ಇದೆಯಾ? ಇವಾಗ ಒಳ್ಳೆಯವ್ರ ಬಗ್ಗೆ ಸಿನಿಮಾ ಮಾಡಿದ್ರೆ ಯಾರು ನೋಡಲ್ಲಮ್ಮ. ಒಂದಲ್ಲ ಒಂದಿನ ಅವ್ರು ಬದಲಾಗ್ತಾರಣ್ಣ. ನೀವು ತೆಗಿತಿರೋ ಆ ಸಿನಿಮಾ ಅವ್ರನ್ನ ಬದಲಾಯಿಸ್ತದೆ ಅಂತ ಮನಸ್ಸಾಗ ಅನಿಸ್ತಾ ಇದೆ. ರೇ ಸರ್, ಜೀವನ ಚರಿತ್ರೆನ ಸ್ವಲ್ಪ ಬದಲಾಯಿಸಿ ಬರೆಯೋಣ. ಇನ್ಮೇಲೆ ಅದನ್ನು ಹೊಸದಾಗಿ ಬರೆಯೋಕ್ಕಾಗಲ್ಲ. ಪೆನ್ನನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಸಾಕು, ಬರಿಬೇಕಾಗಿರೋದನ್ನ ಅದೇ ಬರೆಯುತ್ತೆ. ಸತ್ತ ನನ್ನ ಮಗ, ನಾನು ಶೂಟ್ ಮಾಡಿರೋದ್ರಲ್ಲ ಬೆಸ್ಟ್ ಶಾಟ್ ಎವರ್.